ನಮ್ಮ ತಲೆ ತಲಾಂತರಗಳಿಗೂ ಈ ವೇದ ನಮ್ಮನ್ನು ಕಾಪಾಡುತ್ತೆ ಎಂಬುದಕ್ಕೆ ನಿದರ್ಶನ. ನಮಗೋಸ್ಕರ ನಮ್ಮ ಹಿರಿಯರು, ನಮ್ಮ ಮನೆ ಪುರೋಹಿತರು ಅಥವಾ ನಮ್ಮ ನೆಂಟರಿಷ್ಟರು ಕಣ್ಣೀರು ಹಾಕ್ತಾರೋ ಇಲ್ಲೋ, ಈ ವೇದ ಕಣ್ಣೀರು ಹಾಕಿದೆ ಅಂತ ಅವರು ಆನಂದ ವಿಕಟನ ಪತ್ರಿಕೆಯಲ್ಲಿ ಒಂದು ಎಡಿಷನ್ ಆಗಿ ಈ ವಿಚಾರವನ್ನು ಪ್ರತ್ಯಕ್ಷ ದರ್ಶನಗಳಾಗಿ ಬರೆದಿದ್ದಾರೆ. ನನಗೆ ಹೇಳೋದು ಪವಾಡರಂತೆ ಕಾಣುತ್ತೆ. ಹೇಳ್ತೀನಂದ್ರೆ ಸಾವಿರಾದ ಒಂದು ಕೃತಿಯನ್ನು ಹೇಳ್ತಾರೆ, ಯಾವುದೇ ಆದರೂ ಸ್ವಾನುಭವ ವೇದ್ಯವಿರುತ್ತೆ. ವೇದ ಮಂತ್ರಗಳು ಇರುವಂತಹ ಆ ಒಂದು ಪವರ್, ಅದರಲ್ಲಿರುವಂತಹ ಆಶೀರ್ವಾದ ಶಕ್ತಿ, ಅನುಗ್ರಹ ಶಕ್ತಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು ವಿನಃ ಇದನ್ನು ನನ್ನ ಅನುಭವವನ್ನು ಹೇಳಬಹುದು ವಿನಃ ನಿಮ್ಮನ್ನು ಅನುಭವಿಸಲಿಕ್ಕೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಹಾಗಾದ್ರೆ ಈ ವಿಚಾರ ಯಾಕೆ ಹೇಳಿದಂದ್ರೆ, ಯಾವುದೋ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಹೇಳುವಂತಹ ವಿಚಾರ ನೀವೆಲ್ಲ ಕೇಳೇ ಇರ್ತೀವಿ. ನಮಗೆ ಗೊತ್ತಿದ್ದು ನಾನು ಪ್ರತ್ಯಕ್ಷವಾಗಿ ಕೇಳಿ ನೋಡುವಂತಹ ವಿಚಾರಗಳು ಇದೆ, ಅದರಲ್ಲಿ ಇದು ಎರಡು. ಇಂತಹ ವಿಚಾರಗಳಿಗಿಂತ ಮೇಲೆ ನಮಗೆ ವೇದ ಮಂತ್ರದಲ್ಲಿ ನಂಬಿಕೆ ಇರಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಯಾವಾಗ ನಾವು ವೇದವನ್ನು ಆಶ್ರಯಿಸುತ್ತೇವೋ, ತಾಮಾಶ್ರಿತಾ ಆಶ್ರಯತಾಂ ಪ್ರಯಾಂತಿ, ದೇವಿ ಭಾಗವತದಲ್ಲಿ ಶೋಭ ಬರುತ್ತೆ, ರೋಗಾನಶೇಷಾನ್ ಅಪಹಂಸಿ ತುಷ್ಟಾನು ಪೃಷ್ಟಾತು ಕಾಮಾನ್ ಸಕಲಾನ ಭೀಷ್ಟಾನು ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಆಶ್ರಯತಾಂ ಪ್ರಯಾಂತಿ. ನಿನ್ನನ್ನು ಆಶ್ರಯ ಮಾಡಿಸಿದವರಿಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ, ನ ವಿಪತ್ತು, ಈ ನರವಿಗೆ ವಿಪತ್ತೇ ಬರುವುದಿಲ್ಲ. ಅದಕ್ಕಿಂತ ಹೊಸ ದೊಡ್ಡೊಂದು ತೋಡಿ ಬಿಡ್ತಾರೆ. ತ್ವಾಮಾಶ್ರಿತಾ ಹಿ ಆಶ್ರಯತಾಂ ಪ್ರಯಾಂತಿ, ಇನ್ನೊಬ್ಬ ಬಂದು ನಿನ್ನನ್ನು ಆಶ್ರಯಿಸುವಂತೆ ಮಾಡ್ತಾರೆ ಅವಳು ಅಂತ. ಯಾವುದು ನೀವು ದೇವಿ ಆರಾಧನೆ ಅಂತ ಇಟ್ಟುಕೊಂಡಿದ್ದೀರೋ ಆ ದೇವಿಗೆ ಹೇಳುವಂತಹ ಶ್ಲೋಕ ಇದು. ನಿನ್ನನ್ನು ಯಾರು ಆಶ್ರಯ ಪಡ್ತಾರೋ ಅವ್ರಿಗೇನು ಸಿಗುತ್ತೆ ಅಂತ ಕೇಳಿದ್ರೆ, ನಿನ್ನನ್ನು ಹೇಗೆ ಜನರು ಬಂದು ಆಶ್ರಯ ಪಡ್ತಾರೋ ತದ್ವತ್ ಇವರನ್ನು ಬಂದು ಜನರು ಆಶ್ರಯಿಸ್ತಾರೆ ಅಂತ. ಅಂದ್ರೆ ಅಂತಹ ಒಂದು ಸ್ಥಾನಮಾನ ನಿಮಗೆ ದೊರಕುತ್ತೆ ಅಂತ. ದೇವಿ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ನವರಾತ್ರಿ ಆರಾಧನೆ ಆಗಲಿ ಯಾವುದೇ ಆರಾಧನೆ ಆಗಲಿ ಋಗ್ವೇದ ಅದಕ್ಕೆ ಅಥಾರಿಟಿ. ದೇವಿಯೇ ಮಾತು ಮಾತನಾಡಿದಂತಹ ಸೂಕ್ತ ನಮ್ಮ ವಾದಾಂಬ್ರಣಿ ಸೂಕ್ತ ಅಂತ ನಮ್ಮ ಋಗ್ವೇದದ ಎಂಟನೇ ಅಷ್ಟರದಲ್ಲಿ ಅಧ್ಯಯನ. ಅಹಂ ರುದ್ರೋ ಭರದಸೂಭಿಶ್ಚರಾಮಿ, ಆ ಸೂಕ್ತದ ವಿಷಯವನ್ನು ನೋಡಿದ್ರೆ ದೇವಿ ಸ್ವತಃ ಮಾತಾಡಿದಂತಹ ಸೂಕ್ತ ಅದು. ರಾತ್ರಿ ಸೂಕ್ತವನ್ನು ನೋಡಿದ್ರೆ ಋಗ್ವೇದೇ ತ್ವಂಸ ಮುತ್ಪನ್ನ, ದೇವಿಗೆ ಉತ್ಪತ್ತಿ ಸ್ಥಾನವೇ ಋಗ್ವೇದ. ಹಂಗಾದ್ರೆ ಋಗ್ವೇದ ಹೋಮ ಇಲ್ಲಿ ನೀವು ಆಚರಣೆ ಮಾಡಿದ್ರಿಂದ ನಾವು ಇಷ್ಟು ಹೇಳಿದ ಕಥೆಯ ಸಾರಾಂಶವಾಗಿ ಆ ನೀವು ಇನ್ನು ಮೇಲೆ ಈ ಋಗ್ವೇದವೇ ನನಗೆ ಬೇಡ ಅಂತ ಹೇಳಿದ್ರು ಆ ಋಗ್ವೇದ ಪುರುಷ ನಿಮ್ಮನ್ನು ಬಿಡೋದಿಲ್ಲ. ಅದೊಂದು ವಿಚಾರ. ಈ ಋಗ್ವೇದ ನೀವು ಯಾವಾಗ ಋಗ್ವೇದ ಪುರುಷನಿಗೆ ಋಗ್ವೇದ ಮಾತೆಗೆ ಸಂಪೂರ್ಣವಾದಂತಹ ಸಂತೃಪ್ತಿಯನ್ನು ಕೊಟ್ಟಿದ್ದೀರೋ ಅದರಲ್ಲಿಯೇ ಹುಟ್ಟಿದಂತಹ, ಅಂದರೆ ಈ ಋಗ್ವೇದವೇ ತಾಯಿ ಮನೆಯಾಗಿರುವಂತಹ ದೇವಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇದ್ದು ನಿಮ್ಮನ್ನು ಸದಾ ಕಾಪಾಡ್ತಾಳೆ ಎಂಬುದು ನಮ್ಮೆಲ್ಲರ ಖಂಡಿತವಾದಂತಹ ವಿಚಾರ. ಅದರಿಂದ ಮಾಡಿದಂತಹ ಈ ಯಾವುದೇ ಯಜ್ಞ ಯಾಗಗಳಲ್ಲಿ ಯಾವುದೇ ನ್ಯೂನತೆಗಳು ನಮಗೆ ಗೊತ್ತಿದ್ದ ಹಾಗೆ ಬರಲಿಲ್ಲ. ಮಾನಸಧರವಾದಂತಹ ಧರ್ಮದಿಂದ ನಮ್ಮ ಗಮನಕ್ಕೆ ಬಾರದೆ ಯಾವುದೇ ಏರ್ಪಟ್ಟಿದ್ದರೂ ಕೂಡ ಮಗನು ಮಾಡಿದಂತಹ ತಪ್ಪುಗಳನ್ನು ತಾಯಿ ಖಂಡಿತವಾಗಲೂ ಮನ್ನಿಸಿ ನಮಗೆ ಯಾವುದೆಲ್ಲ ಬೇಕು ಅಂತ ನಮಗಿಂತ ಜಾಸ್ತಿ ಅವರಿಗೆ ಗೊತ್ತಿದೆ. ಒಬ್ಬರು ವಿದ್ವಾಂಸರು ಕವಿ ಹೇಳ್ತಾರೆ, ಗುರುವೇ ಅಥವಾ ದೇವಿಯೇ ನಿಮ್ಮನ್ನು ನಾನು ಏನು ಅಂತ ಕೇಳೋದು, ನನಗೆ ಏನು ಬೇಕು ಅಂತ ನಿಮ್ಮನ್ನು ನಾನು ಕೇಳಬೇಕಾದ್ರೆ ನಿಮ್ಮಲ್ಲಿ ಗುರುತ್ವವನ್ನೇ ನಾನು ಕಂಡಿಲ್ಲ ಅಂತ ಅರ್ಥ. ಅಂದರೆ ನನಗೆ ಏನು ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಾಯ್ತು. ನಿಮಗೆ ಗೊತ್ತಿಲ್ಲ ಅಂತಾದ್ರೆ ನಾನು ಏನು ಕೇಳಬೇಕು? ದೇವರು ನಿಮಗೆ ಗೊತ್ತಿಲ್ಲ ಅಂತಾದ್ರೆ ಮತ್ತೆ ಒಂದು ದೇವರು ಹೇಗಾಗುತ್ತಾನೆ ನಾವನ್ನು ಕೇಳುದು ಯಾಕೆ ಹೇಳುವಲ್ಲ. ಆದ್ರಿಂದ ನಮಗೆ ಏನೇನು ಬೇಕೋ ಕೆಲವೆಲ್ಲ ನಮ್ಮನ್ನು ಹೇಳಲಿಕ್ಕೆ ಸಾಧ್ಯವಾಗುವಂತಹ ವಿಚಾರ ಇರ್ಬೋದು, ಹೇಳಲಿಕ್ಕೆ ಸಾಧ್ಯವಾಗದಂತಹ ವಿಚಾರ ಇರ್ಬೋದು, ಅನುಭವಕ್ಕೆ ಮಾತ್ರ ನಿಮಗೆ ಬಂದಂತಹ ವಿಚಾರ ಆಗಿರ್ಬೋದು, ಅನುಭವಕ್ಕೆ ಬಾರದ್ದು ಇರ್ಬೋದು, ಯಾರಾದರೂ ಹದಿಸಿದ್ದು ಇರ್ಬೋದು, ನಿಜವಾಗಲೂ ಇರುವುದಾಗಿದ್ದು ಇರ್ಬೋದು, ಗ್ರಹಚಾರಗಳಾಗಿರ್ಬೋದು, ವಿಶಾಚಾರದ ಗಿಡಗಳಾಗಿರ್ಬೋದು, ಯಾವುದೇ ಹಳೆಯ ಕಾಲದ ಜನ್ಮಾಂತರೀಯವಾದಂತಹ ಪಾಪ ವಿಷಯಗಳಿರ್ಬೋದು, ಯಾವುದೇ ಇದ್ದರೂ ಕೂಡ ಈ ವೇದ ಮಾತೆಯ ಆಶೀರ್ವಾದದಿಂದ ಸರ್ವಪ್ರಾಯಶ್ಚಿತ್ತ ರೂಪವಾದಂತಹ ಇದು ವೇದ ಸಂಹಿತಾಯಾಗದಿಂದ ಉತ್ಪನ್ನವಾದ ಯಾವ ಫಲವಿದೆಯೋ ಅದು ನಿಮ್ಮನ್ನು ಈವತ್ತು ಮಾತ್ರ ಅಲ್ಲ ನಿಮ್ಮ ಏಳು ತಲೆಮಾರುಗಳವರೆಗೆ ಕಾಪಾಡುತ್ತೆ ಎಂಬುದು ಶತಸಿದ್ಧವಾದಂತಹ ವೇದವಾಕ್ಯವೇ ಇದೆ. ಆದ್ದರಿಂದ ಆರಾಧಿಸಲ್ಪಟ್ಟಂತಹ ದೇವಿ ವೇದ ಸ್ವರೂಪಿಣಿಯಾದಂತಹ ಜಗನ್ಮಾತೆ ನಿಮ್ಮೆಲ್ಲರಿಗೂ ಕೂಡ ಮತ್ತು ನಿಮ್ಮ ಕುಟುಂಬದ ವರ್ಗದವರಿಗೂ ಈ ಯಜ್ಞಯಾಗಾದಿಗಳಲ್ಲಿ ಭಾಗಿಯಾದಂತಹ ಎಲ್ಲ ಭಕ್ತದವರಿಗೂ ಮತ್ತು ಇದರಲ್ಲಿ ಸಂಕಲ್ಪಪೂರ್ವಕವಾಗಿ ಎಲ್ಲವನ್ನೂ ದಾನ ಧರ್ಮಾದಿಗಳನ್ನು ಬ್ರಾಹ್ಮಣ ಸಮಾರಾಧನೆಯನ್ನು ಕುಟುಂಬದಲ್ಲಿ ಪೂಜೆ ಇತ್ಯಾದಿಗಳನ್ನೆಲ್ಲ ಆಚರಿಸಿದ ಫಲವಾಗಿ ನಿಮ್ಮ ಕುಟುಂಬಕ್ಕೆ ಸರ್ವೈಶ್ವರ್ಯವೂ ಲಭಿಸಲಿ, ಸರ್ವ ಮಂಗಳವೂ ಪ್ರಾಪ್ತಿಯಾಗಲಿ, ರೋಗ ರುಜಿನಗಳೆಲ್ಲ ನಿವೃತ್ತಿಯಾಗಲಿ, ಮದುವೆ ಆಗದವರಿಗೆಲ್ಲ ಮದುವೆಯಾಗಲಿ, ಮದುವೆಯಾಗಿ ಮಕ್ಕಳಾಗದವರಿಗೆಲ್ಲ ಮಕ್ಕಳಾಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ.
అనాయాసేన మరణం వినాదైన్యేన జీవనం దేహినే కృతజాసంభో యజి భక్తిర చంచల ఎన్నదక్కింత జాస్తి ప్రతీక్షణవు ఆ భగవంతన నామస్మరణ సదా నమ్మ హృదయంలో బర్తా ఇరలి. ఆ భగవంతన పాదారవిందదల్లి యావుదే ఆమిషగలిగి ఒళగాగదంతహ నిష్కల్మషవాద భక్తి అవన పాదారవింది సదా నమగూ నిమ ఎల్లరూ ఇరలి అంతేళి ఈ బ్రాహ్మణరెల్ల ತುಂಬ ಹೃದಯದಿಂದ ತುಂಬಿದಂತಹ ಹೃದಯದಿಂದ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಶ್ರೀ ಸಮರ್ಥಕವಾಗಿ ಎಲ್ಲಾ ರೀತಿಯ ಯಥಾಶಕ್ತಿಯ ನಾವೆಲ್ಲ ನೆರವೇರಿಸಿ ಬಿಟ್ಟಿದ್ದೀರಿ. ಕೊರಲಾಗದಂತ ಒಂದು ದೊಡ್ಡ ಆಶೀರ್ವಾದವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಎಣಿಸಿ ನಾವೆಲ್ಲ ಧನ್ಯರಾಗಿದ್ದೇವೆ. ನಾವು ನಮ್ಮ ಮನೆತನ ಇಬ್ಬರು ಹೇಳಿದ ಹಾಗೆ ನಮ್ಮದು ಯಾವುದು ಜ್ಯೋತಿಷ್ಯ ಮತ್ತೆ ವೈದಿಕ ಮನೆತನ ಏನಾದರೂ ಲೋಪದೋಷಗಳು ಸಂಸಾರವನ್ನಿಕರು ನಾವು ಏನಾದರೂ ಲೋಪದೋಷಗಳು ಜ್ಯೋತಿಷ್ಯ ಹೇಳೋದ್ರಲ್ಲಿ ಮಾಡುವ ತಟ್ಟದ್ರಲ್ಲಿ ಇರಲಿ ಅಥವಾ ನಮ್ಮ ಸಂಸಾರದಲ್ಲಿ ಇರಲಿ, ಸಂಸಾರದಲ್ಲಿ ಅಂತ ಹೇಳಿದೆ ಅದು ಎಲ್ಲರಿಗೂ ಬಂತು ಸಿಗೋ ಬಂತದ್ದು. ಏನಾದರೂ ಲೋಪದೋಷಗಳು ಏನಾದರೂ ಇದ್ದೇ ಇರ್ತವೆ ಅಂಥದ್ದು ಅಂದರೆ ಜೀವಾತ್ಮ ನಾವು ಹೇಳುವಂಥದ್ದಕ್ಕೆ ಈಶ್ವರ ಪ್ರಕೃತಿ ಮತ್ತು ಜೀವಾತ್ಮ. ಆ ಜೀವಾತ್ಮನಲ್ಲಿ ಮನೆಗೆ ಆ ಸಂಸಾರದ ಒಂದು ಹುಟ್ಟು ಹುಟ್ಟಿದನ್ನೆಯಿಂದ ವಿದ್ಯೆ ಕಲಿತು ಸಂಸಾರ ಆಗಿ ಆ ನಂತರ ಅಂದರೆ ಜೀವಾತ್ಮನಿಗೆ ಹೇಳ್ತದೆ ನಾ ಜೀವಾತ್ಮ ಪರಮಾತ್ಮನಲ್ಲಿ ಸೇರಬೇಕು ನಾನು ಅಂಥ ಒಂದು ಜೀವಾತ್ಮ ಅದು ದಹತೈಸ್ತದೆ ಅಂತೆ. ನಾನು ಇದು ಉಪನಿಷತ್ತುಗಳಿಗೆ ಅಂತ ಹೇಳಿದ್ದೀನಿ. ಅಂಥ ಒಂದು ಪರಮಪದ ಪರಮಪದ ಅಥವಾ ನಾವು ಹೇಳ್ತೇವಲ್ಲ ಶ್ರೀ ಇದು ಯಾವುದು ಪಿತೃ ಋಣ ಋಣ ಮಾತೃ ಋಣ ಅಥವಾ ಋಷಿ ಋಣ ಈ ಯಜ್ಞಾಗಾದಿಗಳಿಂದ ನನ್ನ ಅನಿಸಿಕೆ ಬಹುಶಃ ನಾವೆಲ್ಲ ಋಷಿ ಋಣ ಪಿತೃ ಋಣ ಮತ್ತೆ ದೇವರೇಣ ಇದ ಎಲ್ಲವನ್ನು ನಾವು ಈಗ ಸ್ವಲ್ಪ ಮಟ್ಟಿಗೆ ಇನ್ನು ಮುಂದೆ ನಮ್ಮ ಜೀವನ ಸ್ವಲ್ಪ ಪೂರೈಸಿದ್ದೇವೆ ಅಂತ ಹೇಳಿ ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ನಾವು ಸಂಕಲ್ಪದಲ್ಲಿಯೇ ಹೇಳ್ತೇವೆ. ಕೇಶಾಯ ನಾರಾಯಣ ಮಾತ್ರ ಚತುರ್ವಿಧ ಪುರುಷಾರ್ಥ ಫಲ ಸಂಸಿದ್ಧ್ಯರ್ಥಂ ಅಂತ ಹೇಳಿ ಅದರಲ್ಲಿ ಒಂದು ಸ್ವಲ್ಪ ನೂರದೇ ಒಂದು ಭಾಗ ಆದರೂ ಬಹುಶಃ ನಾವು ಮಾಡಿದ್ದರಲ್ಲಿ ನಮಗೆ ಆ ಫಲ ಸಿಕ್ಕಬಹುದೋ ಏನೋ ಅಥವಾ ತಮ್ಮೆಲ್ಲರ ಆಶೀರ್ವಾದದಿಂದ ಅದು ಸಿಕ್ಕಿದೆ ಅಂತ ನಾನು ಕಂಡಿದ ನೂರಕ್ಕೆ ನೂರು ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಅಂಥದ್ರಲ್ಲಿ ಈ ಕೆಲಸಗಳು ಎಲ್ಲ ಯಾಕೆ ಮಾಡಬೇಕಂತ ಹೇಳಿದರೆ ಆವಾಗ ನೋಡಿದೆ ಇವರೆಲ್ಲ ಬಾಯಿಪಾಠ ಹೇಳ್ತಾರೆ ಇದ್ದಾರೆ ಯಾರು ಧನ ಅದು ಇದೆಲ್ಲ ಪುಸ್ತಕ ಕೂಡ ಬೇಡ ಇಲ್ಲಿ ಇದರಿಂದ ಗ್ರಾಮೋದ್ಧಾರವೂ ಆಗ್ತದೆ. ನಮ್ಮ ಇದು ಬರೀ ಸ್ವಾರ್ಥ ಅಲ್ಲ, ಯಾವುದೇ ಒಂದು ಇಂತಹ ಕೆಲಸ ಮಾಡಿದ್ದೆ ಬರೀ ಒಂದು ಸ್ವಾರ್ಥಕ್ಕಾಗಿ ಮಾಡಿದ್ದಂತ ಹೇಳಿ ಯಾವುದಿಲ್ಲ. ಇದರ ಪ್ರಯೋಜನ ಎಲ್ಲರಿಗೂ ಸಿಗ್ತದೆ, ಇದರದ್ದು ಗ್ರಾಮಕ್ಕೆ ಸಿಗ್ತದೆ, ಗ್ರಾಮದ ಜನಪದಕ್ಕೆ ಸಿಗ್ತದೆ, ನಮಗೂ ಸಿಗ್ತದೆ. ಅದರ ಅಂತ ಒಂದು ಪುಣ್ಯವಾದ ನಮಗೆ ಬಹುಶಃ ಸಿಕ್ಕಿದೆ ಇವತ್ತು.
ತಮ್ಮ ಮಾತಿನಂತೆ. ಹಾಗೆ ವೇದ ವಿದ್ವಾಂಸರಾದಂತಹ ಯಾರೇ ಇರಲಿ, ಒಂದುಂಟು ಗಾದೆ, ನಾಚೆ ಕೂದೆ ತೋಡೆ ಗಾನ್ ದುನಿಯಾ ರಾಖೆ ಉಸ್ತಾ ಮಾನ್ ಅಂತ ಹೇಳಿ, ಡ್ಯಾನ್ಸು ಗೀನ್ಸು ಎಲ್ಲ ಮಾಡಿಕೊಂಡು ಇದ್ರೆ ಈ ಸ್ಟೇಜ್ನಲ್ಲಿ ಏನು ಹಾರಾಡಿದ್ರೆ ಇವತ್ತು ಬಹಳ ಮಾನ್ಯತೆ ಕೊಡ್ತಾರೆ, ಸಿಳ್ಳು ಗಿಳ್ಳು ಹಾಕ್ಕೊಂಡು ಬಹಳ ಲಕ್ಷಾಂತರ ಜನರು ಇದು ಮಾಡ್ತಾರೆ. ಹಾಗೆ ಒಂದು ಎಷ್ಟೋ ಜನರು, ಎಷ್ಟೋ ವಿದ್ವಾಂಸರು ಆ ಒಂದು ಇಂಗ್ಲೀಷ್ ಪದ್ಧತಿಯನ್ನು ಬಿಟ್ಟು ಒಳ್ಳೊಳ್ಳೆಯವರು ವೇದ ವಿದ್ಯೆಗೆ ಇವತ್ತು ಶರಣಾಗಿದ್ದಾರೆ. ಯಾಕೆ ಅದರಲ್ಲಿ ಆತ್ಮತೃಪ್ತಿ ಸಿಗ್ತದೆ, ಭಗವಂತನನ್ನು ನಾವು ಕಾಣಬಹುದು. ಏನಾದರೂ ಒಂದು ಸಂಸ್ಕಾರ ಅಥವಾ ಒಳ್ಳೆಯದು ಈ ಸನಾತನ ಧರ್ಮ ಉಳಿಬೇಕಾದರೆ ಅಂಥ ಒಂದು ವಿದ್ಯೆ ಈ ಪ್ರಪಂಚದಲ್ಲಿ ಸುತ್ತುತ್ತ ಇರಬೇಕು. ಸನಾತನ ಅಂದರೆ ಏನು? ಭಗವಂತನಿಗೂ ಸನಾತನ ಅಂತ ಕರೀತಾರೆ. ಸನಾತನ ಅಂತ ಹೇಳಿದ್ರೆ ನಿಶ್ಚಲವಾಗಿದ್ದದ್ದು, ಚೇಂಜ್ ಇಲ್ಲದೆ ಇರು, ಅಂದರೆ ಸನಾತನ ಎಂಬುದು ಅದು ಚೇಂಜ್ ಆಗುವುದಿಲ್ಲ, ಅದು ಒಂದೇ ಇರ್ತದೆ. ಅದಕ್ಕೆ ನಾವು ಸನಾತನ ಧರ್ಮ ಅಂತ ಹೇಳುವಂಥದ್ದು. ಭಗವಂತನಿಗೆ ಆ ಸನಾತನ ಎಂಬ ಒಂದು ವ್ಯಾಖ್ಯೆ ಇದೆ. ಯಾಕೆಂದ್ರೆ ಭಗವಂತ ನಮ್ಮ ಹಾಗೆ ಚಂಚಲ ಅಲ್ಲ, ಅವನ ಸ್ಥಿತ ಪ್ರಜ್ಞ. ಹಾಗೆ ಅಂತಹ ಒಂದು ವೇದ ವಿದ್ವಾಂಸರಾದಂತಹ ನಾವೆಲ್ಲರೂ ಬಂದು ಎಲ್ಲ ಐಹಿಕ ಸುಖಗಳನ್ನು ತ್ಯಜಿಸಿ ಅಂತ ಹೇಳಬಹುದು. ಒಂದು ರೀತಿಯಲ್ಲಿ ವೇದ ವಿದ್ವಾಂಸರಿಗೂ ಮದುವೆ ಆಗಿದೆ, ಇದು ಉಂಟು, ಎಲ್ಲ ಉಂಟು, ಆದರೂ ಕೂಡ ಐಹಿಕ ಸುಖಕ್ಕೆ ಒಳಗಾಗಿದೆ. ವಿಶೇಷವಾಗಿ ಇಂತಹ ನಿರಂತರವಾದಂತಹ ಒಂದು ಒಂದು ಸಮಾಜ ಸೇವೆ ಅಂತೂ ಹೇಳ್ಬೋದು, ಅಥವಾ ಒಂದು ಭಗವಂತ ಧ್ಯಾನ ಅಂತೂ ಆರಾಧನೆ ಅಂತೂ ಹೇಳ್ಬೋದು. ಅದು ಯಾವಾಗ ನೀವು ಚೆನ್ನೈಯೋ ಅಥವಾ ಬೇರೆ ಬೇರೆ ಊರುಗಳಿಂದ ಆಂಧ್ರವೋ ಮತ್ತೊಂದು ಕಡೆಯಿಂದ ಬಂದು ನಮ್ಮ ಕರೆಗೆ ಹೋಗೊಟ್ಟು ನೀವು ಯಾವಾಗ ನಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಟ್ರ ಅಲ್ಲಿಗೆ ಆ ಸಂಪೂರ್ಣ ಫಲ ನಮಗೆ ನೀವು ಆಶೀರ್ವಾದ ರೂಪದಿಂದ ನಿಮಗೆ ಅನುಗ್ರಹಿಸಿದ್ದೀರಿ. ಅಷ್ಟೇ ಅಲ್ಲ, ನಿಮ್ಮ ಆರಾಧನೆ ಮಾಡಲಿಕ್ಕೆ ನಾವು ಶಕ್ತಿ ಎಷ್ಟು ಶಕ್ತಿ ಅಂತ ಹೇಳಿ ಗೊತ್ತಿಲ್ಲ, ಎಷ್ಟು ಸಾಮಾನುಗಳನ್ನು ನಾವು ಪೂರೈಸಿ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ದಕ್ಷಿಣ ಅಂತ ಹೇಳಿದ್ದೆ ನಮಗೆ, ಅದರಲ್ಲಿ ನೀವು ಇನ್ನು ಲಕೋಟೆ ಬಿಚ್ಚುವಾಗಲೇ ನಿಮಗೆ ಗೊತ್ತಾಗ್ಬೋದು ಏನುಂಟು ಏನಿಲ್ಲ ಅಂಥೇಳಿ. ಆ ನಂತರ ನಿಮ್ಮ ಆರಾಧನೆ ಅಥವಾ ಊಟ ಉಪಚಾರ ವಗೈರೆಗಳಲ್ಲಿ ಏನಾದರೂ ನ್ಯೂನ ಅಥವಾ ಅತಿರಿಕ್ತಗಳು ಇರಬಹುದು ಸತ್ಕಾರದಲ್ಲಿ, ಅದನ್ನೆಲ್ಲ ತಾವುಗಳು ಮನ್ನಿಸಿ ಈ ಒಂದು ಕಾರ್ಯವನ್ನು ಚಂದಿಗಾಣಿಸಿ ಕೊಟ್ಟದ್ದಾಗಿಯೂ ಅಥವಾ ಇನ್ನು ಮುಂದೆ ಕೂಡ ಇಂಥದ್ದೇ ಒಂದು ಸತ್ ಕೆಲಸಗಳು ನಮ್ಮ ಒಂದು ಈ ಮಣ್ಣಿನಲ್ಲಿ ನಾವೆಲ್ಲ 200 ಕಡೆ ಇದ್ದೇವೆ ಅವರು ಹೇಳಿದ ಹಾಗೆ, ಆ ಸತ್ಕರ್ಮಗಳು ಆ ಮಣ್ಣಿನಲ್ಲಿ ನಡೆಯುವಂತೆಯೂ ಅದರಿಂದ ಒಂದು ಸಮಾಜದ ಒಂದು ಸೇವೆಯ ಭಾಗ್ಯ ನಮಗೆ ದೊರಕುವಂತೆಯೂ ತದ್ರೀತಿಯಿಂದ ಪರಮಾತ್ಮನ ಅನುಗ್ರಹ ನಮಗೆ ಆಗುವಂತೆಯೂ ಜೀವನು ಪರಮಾತ್ಮನ ಜೀವಾತ್ಮನು ಪರಮಾತ್ಮನ ಒಟ್ಟಿಗೆ ಸೇರುವಂತಹ ಒಂದು ಒಂದು ನದಿಗಳು ತುಂಬ ಇರ್ತದೆ ಹೆಸರು, ಅದು ಕಡೆಗೆ ಹೋಗಿ ಸಮುದ್ರ ಗೋದಾವರಿ ನರ್ಮದಾ ಕಾವೇರಿ ಎಲ್ಲ ಹೇಳ್ತೇವೆ ನಡೆಯುವಾಗ, ಅಲ್ಲಿ ಆಂಧ್ರದಲ್ಲಿ ಅದು ಹೋಯ್ತದೆ ಸಮುದ್ರಕ್ಕೆ ಸೇರುವಾಗ ಅದು ಬರೇ ಸಮುದ್ರ. ಆ ನದಿಗಳ ಒಂದು ಅಸ್ತಿತ್ವ ಏನುಂಟು, ಆ ನದಿಗಳ ಅಸ್ತಿತ್ವ ಅಲ್ಲಿ ಹೋಯ್ತು, ಬರೇ ಸಮುದ್ರ ಮಾತ್ರ ಇರುವಂತಹದ್ದು. ಹಾಗೆ ಜೀವಾತ್ಮನು ಪರಮಾತ್ಮನ ಒಟ್ಟಿಗೆ ಸೇರುವಾಗ ಆ ಪರಮಾತ್ಮ ತತ್ವ ಮಾತ್ರ ಅಲ್ಲಿ ಉಳಿತದೆ. ಅಂಥ ಒಂದು ಆ ತತ್ವವನ್ನ ತಾವು ಮಹತ್ತತ್ವವನ್ನ ನೀವು ದಯಪಾಲಿಸಿದ್ದೀರಿ. ನಾವೆಲ್ಲ ಧನ್ಯರಾಗಿದ್ದೇವೆ, ಕೃತಾರ್ಥರಾಗಿದ್ದೇವೆ. ಮುಂದೆಯೂ ನಿಮಗೆ ಒಂದು ಕರೆಸುವಂತ ಅವಕಾಶ ನಮಗೆ ಭಾಗ್ಯವನ್ನು ಆ ಪರಮಾತ್ಮ ಅನುಗ್ರಹಿಸಲಿ, ತಮ್ಮೆಲ್ಲರ ಸೇವೆ ಮಾಡುವಂತ ಒಂದು ಯೋಗ್ಯತೆಯನ್ನು ನಮಗೆಲ್ಲ ಕರುಣಿಸಲಿ ಅಂತ.